ಬಿಗ್ ಬಾಸ್ ಮನೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಬ್ಬರು ಕ್ಯಾಪ್ಟನ್ನ ಆಯ್ಕೆಯನ್ನು ಬಿಗ್ ಬಾಸ್ ಮಾಡ್ತಾ ಇದ್ದು ಈ ಒಂದು ಕ್ಯಾಪ್ಟನ್ಸಿ ಆಯ್ಕೆಗೋಸ್ಕರ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದರು. ಆ ಟಾಸ್ಕಲ್ಲಿ ವಿನ್ ಆಗಿರುವಂತಹ ತ್ರಿವಿಕ್ರಮ್ ಮತ್ತು ಐಶ್ವರ್ಯ ಸಿಂಧೋಗಿಯವರು ನಾಲ್ಕನೇ ವಾರದ ಕ್ಯಾಪ್ಟನ್ಗಳಾಗಿ ಆಯ್ಕೆಯಾಗಿದ್ದಾರೆ. ನಾಲ್ಕನೇ ವಾರ ಡಬಲ್ ಕ್ಯಾಪ್ಟನ್ ಆಗಿರೋದ್ರಿಂದ ಇವಾಗ ಡಬಲ್ ಜವಾಬ್ದಾರಿಯನ್ನು ಕೂಡ ಬಿಗ್ ಬಾಸ್ ನೀಡಿದ್ದು, ಬಿಗ್ ಬಾಸ್ ಈ ಹಿಂದೆ ಕ್ಯಾಪ್ಟನ್ ಆಗಿರುವವರಿಗೆ ಒಬ್ಬರನ್ನು ನೇರವಾಗಿ ನಾಮಿನೇಟ್ ಮಾಡುವಂತಹ ಅವಕಾಶವನ್ನು ಕೊಡ್ತಾ ಇದ್ರು, ಆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ರು. ಬಟ್ ಇವಾಗ ಇಬ್ಬರು ಕ್ಯಾಪ್ಟನ್ಸ್ ಇರೋದ್ರಿಂದ ಪ್ರತಿ ಕ್ಯಾಪ್ಟನ್ ಕೂಡ ಒಬ್ಬರನ್ನು ನೇರವಾಗಿ ನಾಮಿನೇಟ್ ಮಾಡಬೇಕು, ಈ ರೀತಿಯಾಗಿ ಒಂದು ಜವಾಬ್ದಾರಿಯನ್ನು ಬಿಗ್ ಬಾಸ್ ಕೊಡ್ತಾರೆ. ಸೊ ಹೀಗಾಗಿನೇ ಇಲ್ಲಿ ಐಶ್ವರ್ಯ ಸಿಂಧೋಗಿಯವರು ಮಾನಸ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ನಿಜಕ್ಕೂ ಅದ್ಭುತವಾದಂತಹ ನಾಮಿನೇಷನ್, ಹಾಗೆಯೇ ಸರಿಯಾದಂತಹ ನಾಮಿನೇಷನ್ ಕೂಡ ಹೌದು. ಸ್ವಲ್ಪ ಇಮ್ಯೂಚರ್ ಆಗಿ ಬಿಹೇವ್ ಮಾಡ್ತಾರೆ ಅನ್ನುವಂತಹ ರೀಸನ್ ಅನ್ನು ಕೊಟ್ಟಂತಹ ಐಶ್ವರ್ಯ ಸಿಂಧೋಗಿಯವರ ಮೇಲೆ ಮಾನಸ ಅವರು ಮುಗಿಬೀಳ್ತಾರೆ ಅಂತಲೇ ಹೇಳಬಹುದು. ನನ್ನ ಒಂದು ಗುಣವನ್ನು ನಿರ್ಧಾರ ಮಾಡೋದಕ್ಕೆ ನೀನ್ಯಾವಳು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಸೊ ಮಾನಸ ಅವರಿಗೆ ತುಕಾಲಿ ಅವರ ಕಾಲ್ ಬಂದಾಗಿಂದ ಸ್ವಲ್ಪ ಓವರ್ ಆಗಿನೇ ಆಡ್ತಾ ಇದ್ದಾರೆ. ಸೊ ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ಆದರೆ ಇಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ನೀಡಿರುವಂತಹ ಕಾರಣ ಮತ್ತು ಆಯ್ಕೆ ಮಾಡಿರುವಂತಹ ಪರ್ಸನ್ ಸರಿಯಾಗಿನೇ ಇತ್ತು. ನಾಮಿನೇಷನ್ ಸೂಪರ್ ನಾಮಿನೇಷನ್ ಅಂತಲೇ ಹೇಳಬಹುದು. ಇನ್ನು ತ್ರಿವಿಕ್ರಮ್ ಅವರು, ಇವರು ಕೂಡ ಅಷ್ಟೇ ಒಂದು ಒಳ್ಳೆಯ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಉಗ್ರಂ ಮಂಜು ಅವರನ್ನು ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಮೊದಲ ವಾರ ಇದ್ದಂತಹ ಜೋಶ್ ಇವಾಗ ಇಲ್ಲ. ಸ್ಟಾರ್ಟಿಂಗಲ್ಲಿ ಹುಲಿ ರೀತಿ ಗರ್ಜನೆಯನ್ನು ಮಾಡಿ ಇವಾಗ ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನೋದನ್ನು ತ್ರಿವಿಕ್ರಮ್ ಅವರು ಹೇಳ್ತಾರೆ. ಬಟ್ ಆಗಲೂ ಕೂಡ ಇಲ್ಲಿ ಉಗ್ರಂ ಮಂಜು ಅವರು ಜಗಳವನ್ನು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ನಾಮಿನೇಷನ್ ಆಗಿದೆ, ಡೈರೆಕ್ಟ್ ಆಗಿರುವಂತಹ ನಾಮಿನೇಷನ್ ಮಾನಸ ಮತ್ತು ಉಗ್ರಂ ಮಂಜು ಅವರು. ಬಟ್ ಇಬ್ಬರು ಕೂಡ ಜಗಳವನ್ನು ಮಾಡಿಕೊಂಡ್ರು. ಈ ರೀತಿಯಾಗಿ ಪ್ರತಿಯೊಂದು ನಾಮಿನೇಷನ್ನಲ್ಲೂ ಕೂಡ ಜಗಳ ಆಗೋದಕ್ಕೆ ಇನ್ನೊಂದು ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಈ ಕ್ಯಾಪ್ಟನ್ಸಿ ಟಾಸ್ಕನ್ನು ತುಂಬಾ ಅಗ್ರೆಸಿವ್ ಆಗಿ ಆಡಿದ್ದಾರೆ ತ್ರಿವಿಕ್ರಮ್ ಅವರು. ಐಶ್ವರ್ಯ ಸಿಂಧೋಗಿ ಅವರು ಅಷ್ಟೊಂದೇನು ಅಗ್ರೆಸಿವ್ ಆಗಿ ಆಡಿಲ್ಲ, ಬಟ್ ತ್ರಿವಿಕ್ರಮ್ ಅವರಂತೂ ತುಂಬಾ ಅಗ್ರೆಸಿವ್ ಆದಂತಹ ಗೇಮನ್ನು ಆಡಿದ್ದಾರೆ. ಹೀಗಾಗಿ ಯಾರ ವಿರುದ್ಧವೆಲ್ಲ ತ್ರಿವಿಕ್ರಮ್ ಅವರು ಅಗ್ರೆಸಿವ್ ಆಗಿರುವಂತಹ ಗೇಮನ್ನು ಆಡಿದಾರೋ ಎಲ್ರಿಗೂ ಕೂಡ ಇವರ ಮೇಲೆ ಸಖತ್ ಬೇಜಾರಿದೆ, ಸಖತ್ ಕೋಪ ಕೂಡ ಇದೆ. ಸೊ ಹೀಗಾಗಿನೇ ಇವರೇನೆ ಇವಾಗ ಕ್ಯಾಪ್ಟನ್ ಆಗಿರೋದ್ರಿಂದ ಈ ಎಲ್ಲ ಸ್ಪರ್ಧಿಗಳು ಯಾವ ರೀತಿಯಾಗಿ ವರ್ತಿಸ್ತಾರೆ, ಅವ್ರು ಹೇಳೋದನ್ನು ಸರಿಯಾಗಿ ಕೇಳ್ತಾರಾ ಅಥವಾ ರೂಲ್ಸ್ ಬ್ರೇಕ್ ಮಾಡಿ ಕ್ಯಾಪ್ಟನ್ಗೆ ಪಜಿತಿನ ತಂದಿಡ್ತಾರಾ ನೋಡಬೇಕು. ಇದೆಲ್ಲದರ ನಡುವೆ ಇವಾಗ ಮಂಜು ಅವರು ಒಂದು ಹೊಸ ಟಾಂಟನ್ನು ಕೊಡಲು ಶುರು ಮಾಡಿಕೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ತ್ರಿವಿಕ್ರಮ್ ಅವರಿಗೆ ಯಾರೆಲ್ಲ ಬಕೆಟ್ ಹಿಡಿತಾರೋ ಅವರೆಲ್ಲರನ್ನ ಕೂಡ ಅವರು ಸೇವ್ ಮಾಡ್ತಾರೆ ಅಥವಾ ಒಂದು ಕಂಫರ್ಟ್ ಝೋನಲ್ಲಿ ಇಟ್ಕೊಳ್ತಾರೆ. ಯಾರೆಲ್ಲ ಬಕೆಟ್ ಹಿಡಿಯೋದಿಲ್ವೋ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾರೆ ಅನ್ನೋದನ್ನ ಮಂಜು ಅವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮಂಜು ಅವರನ್ನ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡಿದಾಗ ಕೂಡ ಅವರು ಇದೇ ರೀತಿಯಾಗಿ ಹೇಳ್ತಾರೆ. ಸೊ ಕ್ಲಿಯರ್ ಆಗಿನೇ ಸೈನ್ ಮಾಡಿ ತೋರಿಸಿದ್ರು ಯಾರೆಲ್ಲ ಬಕೆಟ್ ಹಿಡಿತಾರೋ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ. ಸೊ ಇವಾಗ ಇನ್ಮೇಲೆ ಮಂಜು ವರ್ಸಸ್ ತ್ರಿವಿಕ್ರಮ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಮಂಜು ಅವರು ಶಿಶಿರ್ ಅವರ ವಿರುದ್ಧ ಕೂಡ ಒಂದು ರೀತಿಯಾಗಿ ತುಂಬಾ ಅಗ್ರೆಸಿವ್ ಗೇಮನ್ನು ಆಡಿ ಇಬ್ಬರಿಗೂ ಕೂಡ ಮನಸ್ತಾಪ ಆಗಿದೆ. ನಿಧಾನಕ್ಕೆ ಒಬ್ಬೊಬ್ಬರೇ ಇವರ ವಿರುದ್ಧವಾಗಿ ಆಗ್ತಾ ಇದ್ದಾರೆ. ನೋಡೋಣ ಮುಂದೆ ಈ ಗೇಮ್ ಎಲ್ಲಿ ಹೋಗಿ ನಿಲ್ಲತ್ತೆ ಅಂತ ಹೇಳಿ. ಸದ್ಯಕ್ಕಂತೂ ಇವಾಗ ಮಾನಸ ಹಾಗೆಯೇ ಮಂಜು ಅವರು ನೇರವಾಗಿ ನಾಮಿನೇಟ್ ಆಗಿದ್ದು, ಉಳಿದಿರುವಂತಹ ಸ್ಪರ್ಧಿಗಳಲ್ಲಿ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.